ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ನಾಯಕರು ಹಾಗೆ ಶಾಸಕರಾಗಿರುವಂತಹ ಶ್ರೀರಾಮುಲು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಶ್ರೀರಾಮುಲು ಅವರೇ, ನಿಮಗೆ ನಿಜಕ್ಕೂ ಕೂಡ ಬಹಳ ದುಃಖ ಆಗ್ತಾ ಇದೆ, ಯಾಕಂದ್ರೆ ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ ವೈಯಕ್ತಿಕವಾಗಿ ಬಹಳ ಆಪ್ತರಾಗಿದ್ರು ಸುಷ್ಮಾ ಸ್ವರಾಜ್ ಅವರು. ನಿಮಗೆ ಏನ್ ಯಾವ ರೀತಿ ನೆನೆಸ್ಕೊಳ್ಳಕ್ ಇಷ್ಟಪಡ್ತೀರಿ ನಿಮ್ಮ ಅವರ ಬಾಂಧವ್ಯವನ್ನ? ಈ ಕೇಳಿದ ತಕ್ಷಣ ನಾನು ಏನ್ ಮಾತಾಡ್ಬೇಕಂತೇಳಿ ನನ್ನ ಮಾತು ಬರ್ತಾ ಇಲ್ಲ. ಒಬ್ಬ ತಾಯಿಗೆ ಒಬ್ಬ ಮಗಗೆ ಏನ್ ಸಂಬಂಧ ಇತ್ತು? ಒಂದು ರಾಜಕಾರಣಕ್ಕಿನ ನನ್ನ ವೈಯಕ್ತಿಕದಂತ ಬದುಕಿನಲ್ಲಿ ಒಬ್ಬ ತಾಯಿ ತರ ಹಲವಾರು ಬಾರಿ ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ರು, ಒಂದ್ ರೀತಿ ತಾಯಿ ತರ ಕೂಡ ಆಶೀರ್ವಾದನಗಳು ಮಾಡ್ತಿದ್ರು. ನನ್ನ ಜೀವನದಲ್ಲಿ ಅವತ್ತು ಕೂಡ ನಾನು ಅನ್ಕೊಂಡಿದ್ದಿಲ್ಲ ಅಂತ ದಿಲ್ಲಿ ಅಂತ ಒಬ್ಬ ದೊಡ್ಡ ನಾಯಕಿ ಬಳ್ಳಾರಿಗೆ ಬರ್ತಾರ, ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡ್ತಾರ, ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿದಂತ ಟೈಮಲ್ಲಿ ನಾನು ಅಲ್ಲಿ ಸ್ಪರ್ಧೆ ಮಾಡ್ತೀನಿ. ಇನ್ನ ಪುನಃ ಅವರು ಈ ರೀತಿ ನಮ್ದು ಅವ್ರು ಒಡನಾಟ ಆಗುತ್ತಂತೇಳಿ ಅವತ್ತು ಕೂಡ ತಿಳ್ಕೊಂಡಿದ್ದಿಲ್ಲ. ನಂತರ ದಿನಗಳಲ್ಲಿ ಕೂಡ ಬಹಳಷ್ಟು ಅವರು ಬಳ್ಳಾರಿಗೆ ಸುಮಾರಿಗೆ 9 ವರ್ಷಗಳ ಕಾಲ ಸತತವಾಗಿ ಅವ್ರು ಸೋತಂತ ಕೂಡ ಬಂದೋದ್ರು. ನಾನು ಸಾಮಾಜಿಕ ಲಗ್ನ ಮಾಡ್ತಿದ್ದೆ, ಅದ್ರಲ್ಲಿ ಬಂದು ಹೋಗ್ತಾ ಇದ್ರು. ಬೇರೆ ಬೇರೆ ವಿಚಾರದಲ್ಲಿ ಹೋದಂತ ಟೈಮಲ್ಲಿ FM ರೇಡಿಯೋ ಅಂತ ಹೇಳಿ ಒಂದು ಬಳ್ಳಾರಿಗೆ ದೂರದರ್ಶನ ಚಾನೆಲ್ ಕೊಟ್ರು. ಅನೇಕ ವಿಚಾರಗಳಲ್ಲಿ ಹೋದಂತ ಟೈಮಲ್ಲಿ ಕೂಡ ರಾಮ್ಲೂರು ನನ್ನ ಮಗ ಅಂತ ಹೇಳ್ಕೊಂತಿದ್ರಿ. ಇವತ್ತು ಅವ್ರು ಇಲ್ಲ ಅಂತೇಳಿ ನನಗೆ ಬಹಳಷ್ಟು ನೋವು ಆಗ್ತಾ ಇದೆ. ಯಾಕಂದ್ರೆ ಈ ಪಾಪ ಸಣ್ಣ ವಯಸ್ಸಲ್ಲಿ 67 ವರ್ಷದಲ್ಲಿ ಅವರು ನಿಧನ ಆದ್ರು ಹೃದಯಘಾತದಿಂದ. ಹಂಗಾಗಿ ಬಹಳಷ್ಟು ದುಃಖ ಆಗ್ತಾ ಇದ್ರಿ, ದುಃಖ ಆಗ್ತಾ ಇದೆ. ಆಮೇಲೆ ಅವರು ವಾಜಪೇಯಿ ಅಡ್ವಾಣಿ ಅವರ ಕಾಲದಿಂದಲೂ ಕೂಡ ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಬಂದಂತಹ ನಾಯಕಿ ಆಗಿದ್ರು. ಇನ್ನು ಕಳೆದ ಬಾರಿ ವಿದೇಶಾಂಗ ಸಚಿವೆಯಾಗಿ ಯಾವುದೇ ಒಂದು ಸಮಸ್ಯೆ ನಮ್ಮ ಭಾರತೀಯರಿಗೆ ಬೇರೆ ಯಾವುದೋ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ತಟ್ಟಂತ ಸ್ಪಂದಿಸುವಂತಹ ಒಂದು ಗುಣ ಇತ್ತು. ಬಹಳಷ್ಟು ಅವ್ರೇನ್ ಕಳ್ಕೊಂಡಿದ್ರೆ ಬಹಳಷ್ಟು ದೊಡ್ಡ ನಷ್ಟ ಆಗಿದೆ. ಯಾಕಂದ್ರೆ ಎಲ್ಲಾ ವಿಚಾರದಲ್ಲಿ ಅವರು ವಿದೇಶಾಂಗ ಮಂತ್ರಿಗಳಾದಂತ ಟೈಮಲ್ಲಿ, ಹೆಲ್ತ್ ಮಂತ್ರಿಗಳಾದಂತ ಟೈಮಲ್ಲಿ, ಬಹಳಷ್ಟು ವಿಚಾರಗಳು ನೋಡಿದಂತ ಟೈಮಲ್ಲಿ ಕೂಡ ಪ್ರತಿಯೊಬ್ಬ ಬಡವನು ಕೂಡ ಹೃದಯಕ್ಕೆ ಮುಟ್ಟಂತ ಕೆಲಸ ಸುಷ್ಮಾ ಸ್ವರಾಜ್ ಅವರು ಮಾಡ್ಕೊಂತ ಬಂದಾರಿ. ವಿದೇಶಾಂಗ ಮಂತ್ರಿ ಆದಂತ ಟೈಮಲ್ಲಿ ಕೂಡ ಅನೇಕರ ಫಿಶರ್ ಮೆನ್ಸ್ ಗೆ ಶ್ರೀಲಂಕಾದಲ್ಲಿ ಸಿಗಾಕೊಂಡಂತ ಟೈಮಲ್ಲಿ, ಪಾಕಿಸ್ತಾನದಲ್ಲಿ ಸಿಗಾಕೊಂಡ ಟೈಮಲ್ಲಿ, ಬೇರೆ ಬೇರೆ ದೇಶದಲ್ಲಿ ಸಿಗಾಕೊಂಡಂತ ಟೈಮಲ್ಲಿ ಕೂಡ ಒಳ್ಳೆ ಸ್ಪಂದನೆ ಮಾಡಂತ ಕೆಲಸ ಮಾಡಿದ. ಇವತ್ತು ಅವ್ರು ಇಲ್ಲ ಅನ್ನೋದು ದೇಶಕ್ಕೆ ತುಂಬಲಾರದಂತ ನಷ್ಟ ತಂದಿದೆ. ಆ ತಾಯಿ ಇವತ್ತು ಎಲ್ಲೇ ಇರ್ಲಿ, ಅವರು ಭಗವಂತ ಅವ್ರ ಆತ್ಮಕ್ಕೆ ಶಾಂತಿಯನ್ನು ದೊರಲಿ ಅಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ನಿಮ್ ಕುಟುಂಬದವರೆಲ್ಲರಿಗೂ ಸುಷ್ಮಾ ಸ್ವರಾಜ್ ಅವರು ಯಾವತ್ತು ಪಾಪ ರೀ, ಬಹಳ ರೀ ಅವರು ಇವಾಗ ಹತ್ರ ಬರ್ತಾ ಇದೆ, ವರಮಹಾಲಕ್ಷ್ಮಿ ಪೂಜೆ ಹತ್ರ ಬರ್ತಾ ಇದೆ. ಪಾಪ ಎಲ್ಲೇ ಇದ್ರೆ ಕೂಡ ಒಂದ್ಸರಿ ಮಾತಾಡೋದು, ವಿಶ್ ಮಾಡೋದು, ಬಳ್ಳಾರಿಗೆ ಬರ್ಲಾರ್ದಂತ ಟೈಮಲ್ಲಿ ಕೂಡ ಒಂದ್ ರೀತಿ ಅಭಿಮಾನ ಇಟ್ಕೊಂಡಿದ್ವಿ, ಮಾತಾಡ್ತಿದ್ದೀವಿ. ಹಂಗಾಗಿ ಇವತ್ತು ಕೂಡ ನಾನು ಪಾರ್ಲಿಮೆಂಟ್ ಹೋದಂತ ಟೈಮಲ್ಲಿ ಕೂಡ ನಾನು ಆಯ್ಕೆವಾದಂತ ಟೈಮಲ್ಲಿ ಕೂಡ ಅವರು ಆ ತಾಯಿನ ದರ್ಶನ ಕೂಡ ಪಡ್ಕೊಂಡು ಬರ್ತಾ ಇದ್ದೆ. ಇನ್ನು ಈಗ ನೀವು ರಾಜಕೀಯವಾಗಿ ಬೆಳೀತಾ ಇದ್ರಿ, ಆಗ್ಲಿಂದಲೂ ಕೂಡ ನಿಮ್ಗೆ ಸಾಕಷ್ಟು ಒಡನಾಟ ಇದೆ, ಬಹಳ ವರ್ಷಗಳಿಂದ ಒಡನಾಟ ಇರುವಂತದ್ದು. ಸೊ ರಾಜಕೀಯವಾಗಿ ನೀವು ಮಾತಾಡುವಂತ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ನನ್ನ ಮಗ ಅಂತಾನೆ ಅವ್ರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ಅಂತ, ಒಬ್ಬ ತಾಯಿಯಾಗಿ ಮಗನಿಗೆ ಯಾವ ರೀತಿ ರಾಜಕೀಯವಾಗಿ ಬೆಳೆಯೋದಕ್ಕೆ ಅವರು ಸಹಕಾರ ಕೊಟ್ರು? ಅಥವಾ ಕೆಲವೊಂದು ರಾಮ್ಲೂರು ಏನನ್ನ ಈ ಮಟ್ಟಿಗೆ ಬೆಳೆದಾರ ತಾಯಿ ಸುಷ್ಮಾ ಸ್ವರಾಜ್ ಅವರೇ ಕಾರಣ ನಮಗೆ. ಯಾಕಂದ್ರೆ ನಾವಂತೂ ನಮ್ಮ ಒಬ್ಬ ತಾಯಿಗೆ ಯಾವ ರೀತಿಯಲ್ಲಿ ಗೌರವ ಕೊಡ್ತಿದ್ವೋ ಆ ರೀತಿ ಗೌರವ ಕೊಟ್ಕೊಂತ ಬರ್ತಾ ಇದ್ವಿ. ಪಾಪ ಪ್ರತಿಯೊಂದು ಹಂತದಲ್ಲಿ ಕೂಡ ರಾಮ್ಲೂರೇ ಹಿಂಗಿರ್ಬೇಕು, ಹಂಗಿರ್ಬೇಕು, ಹಿಂಗ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ಬೇಕು, ಜನರ ಸೇವೆ ಮಾಡ್ಬೇಕು, ನಮ್ಗೆ ಆ ತಾಯಿಯವ್ರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಮುಟ್ಟಿವ್ರಿ. ನೀವು ನಮ್ ಟಿವಿ ಸ್ಕ್ರೀನ್ ನೋಡ್ತಾ ಇದ್ರೆ ನಾವೊಂದು ಫೋಟೋ ಹಾಕಿದೀವಿ, ಅಂದ್ರೆ ಮೇಲೆ ಕೈ ಇಟ್ಟು ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು, ಮತ್ತೊಂದ್ ಕಡೆ ನೀವು ಆಶೀರ್ವಾದ ಮಾಡ್ತಾ ಇರುವಂತ ಫೋಟೋ. ಆ ಫೋಟೋ ನೋಡಿದಾಗ ನಿಮ್ಗೆ ಏನ್ ನೆನಪಾಗುತ್ತೆ ರಾಮುಲು ಅವರೇ? ಅಲ್ಲ, ಅದು ಏನಂದ್ರೆ ಆ ಭಾವನಾತ್ಮಕವಾದಂತ ಸಂಬಂಧಗಳಿದಾವ್ ನೋಡ್ರಿ, ಅಂದ್ರೆ ರಾಜಕಾರಣನೇ ಬೇರೆ, ಆ ಭಾವನಾತ್ಮಕವಾದಂತ ಸಂಬಂಧಗಳೇ ಬೇರೆ ಇರೋ ಕಾರಣ ಆ ತಾಯಿ ಮಗನ ಯಾವ ರೀತಿಲಿ ಒಬ್ಬ ತೈ ಮೇಲೆ ಕೈ ಇಟ್ಟು ಪ್ರೀತಿ ಮಾಡಿ ಮುತ್ತುಕೊಳ್ಳೋದು, ಆ ನೆನಪಾದ್ರೆ ನನ್ನ ಮೈಯಲ್ಲಿ ಇದ್ದಂತ ರೋಮಾಂಚನ ಆಗುತ್ತೆ ರೀ, ಅಷ್ಟೊಂದು ಪ್ರೀತಿಯನ್ನು ಕೊಡ್ತಾ ಇದ್ವಿ. ಏನ್ ಮಾತಾಡ್ತಿದ್ದ ಅಂದ್ರೆ ನಿಮ್ಮ ಅವರ ಬಾಂಧವ್ಯದ ಬಗ್ಗೆ ಹೇಳ್ತಾ ಇದ್ದೀವಿ, ಬಾಂಧವ್ಯದ ಬಗ್ಗೆ ನೋಡಿ, ಸುಷ್ಮಾ ಸ್ವರಾಜ್ ಅವರು ಅಂತ ನೆನೆಸ್ಕೊಂಡ ತಕ್ಷಣ ನಿಮಗೆ ನೆನಪಾಗುವಂತ ವಿಚಾರಗಳು? ನನಗೆ ತಾಯಿ ನೆನಪಾಗ್ತಾಳ್ರಿ, ನನ್ನ ತಾಯಿ ಯಾವ ರೀತಿಯಲ್ಲಿ ಪ್ರೀತಿಯನ್ನು ಕೊಡ್ತಿದ್ಲು ಆ ರೀತಿ ನನ್ಗೆ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಡೆಲ್ಲಿಗೆ ಹೋದಂತ ಟೈಮಲ್ಲಿ ಅವ್ರ ಮನೆಗೆ ಹೋದ್ರೆ ನಿಮ್ ಮಗ ಬಂದ್ರಿ ಅಂತೇಳಿ ಎಲ್ಲಾರು ಕೂಡ, ಮೇಡಮ್ ಅವ್ರ ಮನೆಯಲ್ಲಿ ಕೂಡ ನಿಮ್ ಮಗ ಬಂದ ನೋಡಿ ಅಂತಿದ್ರು. ಈ ಬಾರಿ ಅಂತೂ ಅವರು ದೂರ ಉಳಿದ್ಬಿಟ್ಟಿದ್ರು, ರಾಜಕಾರಣದಿಂದ ಕೂಡ ದೂರ ಉಳಿದ್ರು. ಬಹಳ ದಿನಗಳಿಂದ ಸ್ವಲ್ಪ
ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. ಯಾವಾಗ ಕೊನೆಯದಾಗಿ ಭೇಟಿಯಾಗಿದ್ರಿ ಶ್ರೀರಾಮುಲು? ನಾನು ಕೊನೆಯಾಗಿ ನಾನು ಇಲ್ಲಿ ಲೋಕಸಭೆ ರಾಜೀನಾಮೆಯನ್ನು ಕೊಟ್ಟು, ನಾನು ಯಡಿಯೂರಪ್ಪ ರಾಜೀನಾಮೆಯನ್ನು ಕೊಟ್ಟು ಪುನಃ ಈ ವಿಧಾನಸಭಾ ಚುನಾವಣೆ ನಡೆಯುವಂತ ಟೈಮಲ್ಲಿ ಅವ್ರ ಹತ್ರ ಹೋಗಿ ಆಶೀರ್ವಾದನ ಪಡ್ಕೊಂಡು ಈ ಕಡೆ ಬಂದಿದ್ದೀರಿ. ಆಮೇಲೆ ಮತ್ತೆ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ನೀವು ದೆಹಲಿಗೆ ಹೋಗ್ತಾ ಇದ್ದೀರಾ ಹಾಗಾದ್ರೆ? ನಾನು ಡೆಲ್ಲಿಗೆ ಹೋಗ್ತೀನಿ, ಬೆಳಿಗ್ಗೆ ಹೋಗ್ತೀನಿ. ಓಕೆ ಓಕೆ, ಶ್ರೀರಾಮುಲು ಅವರೇ ಧನ್ಯವಾದ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ.